ನಮಸ್ತೆ ದರ್ಶನ್ ಸರ್, ನಾನು ಕೃಪಾ ಜಿ ಪಿ, ಕರ್ನಾಟಕದವಳು. ಐ ಆಮ್ ಅನ್ ಇಂಡಿಯನ್ ವುಮನ್ಸ್ ಥ್ರೋಬಾಲ್ ಟೀಮ್ ಪ್ಲೇಯರ್ ಆ್ಯಂಡ್ ಐ ಸ್ಟಿಲ್ ಪ್ಲೇ ಆ್ಯಸ್ ಅ ಕ್ಯಾಪ್ಟನ್ ಫಾರ್ ಇಂಡಿಯಾ. ನಿಮ್ಮ ಬಗ್ಗೆ ಯಾವಾಗಲೂ ಫಾಲೋ ಮಾಡ್ತಿರ್ಬೇಕಾದ್ರೆ, ತಿಳ್ಕೊಳ್ತಾ ಇರಬೇಕಾದ್ರೆ ನಿಮ್ಮ ಬಗ್ಗೆ ತುಂಬ ಕೇಳಿರೋದು ಅಂದರೆ ನಿಮ್ಮಲ್ಲಿ ಇರುವ ಪ್ರಾಣಿಗಳ ಬಗೆಗಿನ ಒಲವು, ಹಾಗೂ ನಮ್ಮ ಈ ಪ್ರತಿಯೊಂದು ಆಟಗಳು, ಇಟ್ ಕುಡ್ ಬಿ ಎನಿ ಆಟ. ಸೊ ಆ ನಿಟ್ಟಿನಲ್ಲಿ ಹೇಳಬೇಕು ಅಂದರೆ, ತಾರಕ್ ಮೂವಿ ಮಾಡಿದ್ದೀರಾ, ಅದರಲ್ಲಿ ನೀವು ಒಬ್ಬ ಆಟಗಾರನಾಗಿ ಮೂಡಿ ಬಂದಿದ್ದೀರಾ. ಸೊ ತುಂಬ ಖುಷಿ ಕೊಡುವಂಥ ವಿಷಯ. ಹಾಗೆ ಈ ನಿಟ್ಟಿನಲ್ಲಿ ಹೇಳಬೇಕು ಅಂದರೆ ದರ್ಶನ್ ಸರ್, ದೇರ್ ಆರ್ ಸೋ ಮೆನಿ ವುಮನ್ಸ್, ಅಂದರೆ ಎಷ್ಟೊಂದು ಮಹಿಳೆಯರು, ಮಹಿಳೆಯ ಆಟಗಾರ್ತಿರಿರ್ಬೋದು, ಪುಟ್ಟ ಪುಟ್ಟ ಗ್ರಾಮದಲ್ಲಿರ್ಬೋದು, ಮಂಡ್ಯದಿಂದ ಇರ್ಬೋದು, ತುಂಬ ಚೆನ್ನಾಗಿರೋ ಆಟಗಾರರಿದ್ದಾರೆ. ಕಾರಣಾಂತರಗಳಿಂದ ಈ ಗೇಮು ತುಂಬ ಫೇಮಸ್ ಆಗಿಲ್ಲ, ನಿಮಗೆ ಗೊತ್ತಿರುತ್ತೆ ಎಷ್ಟೊಂದು ಕಾರಣಗಳಿರ್ಬೋದು. ಹಾಗಾಗಿ ನನ್ನ ಕಳಕಳಿಯ ಮನವಿ ಏನು ಅಂದರೆ, ನಿಮ್ಮಂಥ ಕರ್ನಾಟಕದ ಶಕ್ತಿ ಆಗಿರುವಂತಹ ನಿಮ್ಮಂಥವರು ಈ ಆಟನ ಕೈಗೆತ್ಕೋಬೇಕು. ಇದಕ್ಕೆ ನಿಮ್ಮವರಂತಹ ಸಪೋರ್ಟ್ ಬೇಕು. ಥ್ರೋಬಾಲ್ ಆಟನ ಬೆಳೆಸಿ, ಈ ಥ್ರೋಬಾಲ್ ಆಟದ ಬಗ್ಗೆ ಬಹುಶಃ ಏನಾದರೂ ಇನ್ನೂ ಜಾಸ್ತಿ ವಿಷಯ ಬೇಕು ಅಂದರೆ ನಾವೇ ಥ್ರೋಬಾಲ್ ತಂಡದವರು ಇಡೀ ಆಟಗಾರರು ಬಂದು ನಿಮಗೆ ತಿಳಿಸ್ತೀವಿ. ದಯವಿಟ್ಟು ಅದಕ್ಕೊಂದು ಅವಕಾಶ ಮಾಡಿಕೊಡಿ. ನಾವು ಅದೇ ಟೂರ್ನಮೆಂಟ್ ಇತ್ತು, ಕೆಲವೊಂದು ಇಂಡಿಯಾ ಲೆವೆಲ್ ಟೂರ್ನಮೆಂಟ್ಸ್ ಇದ್ದಾಗ ನಾವು ನಿಮ್ಮನ್ನು ಅಪ್ರೋಚ್ ಮಾಡಲಿಕ್ಕೆ ಟ್ರೈ ಮಾಡಿರೋದು ಹೌದು, ಫೆಡರೇಷನಿಂದ ಇರ್ಬೋದು ಅಥವಾ ಸ್ಟೇಟ್ ಅಸೋಸಿಯೇಷನಿಂದ ಇರ್ಬೋದು. ನಿಮಗೆ ಗೊತ್ತು ನಿಮ್ಮನ್ನು ಭೇಟಿ ಮಾಡೋದಷ್ಟು ಸುಲಭ ಇಲ್ಲ ಅಂತ. ಸೊ ಬಹುಶಃ ಇದರಿಂದ ರೀಚ್ ಆದರೆ ಈ ಥ್ರೋಬಾಲ್ ಆಟಕ್ಕೆ ಏನಾದರೂ ಸಪೋರ್ಟ್ ಸಿಗ್ಬೋದು ಅಂತ ನಾವು ಕಾಯ್ತಾ ಇರ್ತೀವಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮಂತಹ ಎಷ್ಟೋ ವುಮನ್ಸ್ನ, ಮೆನ್ ಆಗಿರ್ಬೋದು, ವುಮನ್ ಟೀಮು ಇದೆ, ಮೆನ್ ಟೀಮು ಇದೆ ಈ ಗೇಮಲ್ಲಿ, ಥ್ರೋಬಾಲ್ ಗೇಮಲ್ಲಿ. ಸೊ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕೂಡ. ಇದು ಒಂದು ಇಂಡಿಜೀನಿಯಸ್ ಗೇಮ್, ನಮ್ಮ ಭಾರತದ ಆಟ ಇದು. ದಯವಿಟ್ಟು ಇದನ್ನು ಬೆಳೆಸಿ ಅಂತ ಕೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ದರ್ಶನ್ ಸರ್.